ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ಇವತ್ತಿನ ಲಿಸ್ಟು ಈಗ ನಿಮ್ಮ ಮುಂದೆ ಬರ್ತಾ ಇದೆ. ನ್ಯೂಸ್ ನಂಬರ್ 1, ಕೋರ್ ಸೆಕ್ಟರ್ ಗ್ರೋಸ್ ಬೈ 11.6% ಇನ್ ಆಗಸ್ಟ್. ಇಂಡಿಯಾದ ಕೋರ್ ಸೆಕ್ಟರ್ ಅಂದರೆ ಕೋಲು, ಸ್ಟೀಲು, ಸಿಮೆಂಟು, ಫರ್ಟಿಲೈಸರ್, ಎಲೆಕ್ಟ್ರಿಸಿಟಿ, ನ್ಯಾಚುರಲ್ ಗ್ಯಾಸು, ರಿಫೈನರಿ ಪ್ರಾಡಕ್ಟ್ಸು ಹಾಗೂ ಕ್ರೂಡ್ ಆಯಿಲ್. ಇದು 11.6% ಗ್ರೋ ಆಗಿದೆ ಆಗಸ್ಟ್ 2020 ಕಂಪೇರ್ ಮಾಡಿದರೆ. ಹಾಗೂ 2019 ಆಗಸ್ಟ್ ಅನ್ನು ಕಂಪೇರ್ ಮಾಡಿದರೆ 3.9% ಜಾಸ್ತಿ ಆಗಿದೆ. ದಟ್ ಮೀನ್ಸ್ ಪ್ರೀ ಕೋವಿಡ್ ಲೆವೆಲ್ಗಿಂತಲೂ ಜಾಸ್ತಿ ಆಗಿದೆ. ಇದೊಂದು ಗುಡ್ ಸೈನು, ಎಕಾನಮಿ ರಿಕವರ್ ಆಗ್ತಾ ಇದೆ ಅಂತ. ಕೋರ್ ಸೆಕ್ಟರು ಜುಲೈಯಲ್ಲಿ 9.9% ಗ್ರೋ ಆಗಿತ್ತು. ಸಿಮೆಂಟ್ ಸೆಕ್ಟರ್ ಇದರಲ್ಲಿ ಜಾಸ್ತಿ ಗ್ರೋತ್ ಆಗಿದ್ದು 36%. ಕೋಲ್ ಹಾಗೂ ನ್ಯಾಚುರಲ್ ಗ್ಯಾಸು 20.6% ಗ್ರೋ ಆಗಿದೆ ಆಗಸ್ಟ್ ತಿಂಗಳಲ್ಲಿ. ನ್ಯೂಸ್ ನಂಬರ್ 2, ಬಂಪರ್ ಲಿಸ್ಟಿಂಗ್ ಫಾರ್ ಪಾರಸ್ ಡಿಫೆನ್ಸ್. ಇಶ್ಯೂ ಪ್ರೈಸ್ 175 ಇತ್ತು, ಆದರೆ ಲಿಸ್ಟಿಂಗ್ ಆಗುವಾಗಲೇ 469, 168% ಜಾಸ್ತಿ ಆಗಿದೆ. ಕರೆಂಟ್ ಪ್ರೈಸು ಇನ್ನೂ ಜಾಸ್ತಿ ಆಗಿದೆ, 492%, 181% ಅಬವ್ ಇಶ್ಯೂ ಪ್ರೈಸ್, ಅಂದರೆ ಅಪ್ರಾಕ್ಸಿಮೇಟ್ ಆಗಿ ಟ್ರಿಬಲ್ ಆಗಿದೆ. ಈ ಐ ಪಿ ಒಗೆ 304 ಟೈಮ್ ಸಬ್ಸ್ಕ್ರಿಪ್ಷನ್ ಆಗಿತ್ತು. ಹಾಗೂ ಇದು ಒಂದು ರೆಕಾರ್ಡು, ಯಾಕಂದರೆ ಹೈಯೆಸ್ಟ್ ಸಬ್ಸ್ಕ್ರಿಪ್ಷನ್ ಆಗಿದ್ದು ಇಂಡಿಯನ್ ಐ ಪಿ ಒಸ್ಗೆ ಹಿಸ್ಟ್ರಿಯಲ್ಲೇ. ನ್ಯೂಸ್ ನಂಬರ್ 3, ₹3,000 crore ಪೆನಲ್ಟಿ ಫಾರ್ ವೋಡಾಫೋನ್ ಐಡಿಯಾ ಆ್ಯಂಡ್ ಭಾರತಿ ಏರ್ಟೆಲ್. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಸ್ ನೋಟಿಸ್ ಕಳಿಸಿದ್ದಾರೆ ವೋಡಾಫೋನ್ ಐಡಿಯಾಗೆ ಹಾಗೂ ಭಾರತಿ ಏರ್ಟೆಲ್ಗೆ. 3,050 crores ಪೆನಲ್ಟಿ ಕಟ್ಟಬೇಕು ನೀವು, 3 ವಾರದ ಒಳಗೆ ಕಟ್ಟಬೇಕು, ಯಾಕಂದರೆ ಕೆಲವು ಲೈಸೆನ್ಸಿಂಗ್ ರೂಲ್ಸನ್ನು ನೀವು ಬ್ರೇಕ್ ಮಾಡಿದರೆ 2016 ಅಂತ. ವೋಡಾಫೋನಿಗೆ ಇದರಲ್ಲಿ 2,000 crore ಪೆನಲ್ಟಿ, ಏರ್ಟೆಲ್ಗೆ 1,050 crore ಪೆನಲ್ಟಿ. ಈ ಪೆನಲ್ಟಿ ಆ್ಯಕ್ಚುಲಿ 2016 ಹಾಕಿದ್ರು, ಆದರೆ ನೋಟಿಸ್ ಇಲ್ಲಿವರೆಗೆ ಕಳಿಸಿರಲಿಲ್ಲ ಗೌರ್ಮೆಂಟು. ನ್ಯೂಸ್ ನಂಬರ್ 4, IRCTC ಹ್ಯಾಸ್ ಫಿಕ್ಸ್ಡ್ ಡೇಟ್ ಫಾರ್ ಸ್ಟಾಕ್ ಸ್ಪ್ಲಿಟ್. IRCTC ಅನೌನ್ಸ್ ಮಾಡಿದ್ದಾರೆ ರೆಕಾರ್ಡ್ ಡೇಟ್ ಅವರ ಸ್ಟಾಕ್ ಸ್ಪ್ಲಿಟ್ ಮಾಡೋದಕ್ಕೆ, 29 ಅಕ್ಟೋಬರು. ಶೇರ್ದ ಫೇಸ್ ವ್ಯಾಲ್ಯೂನ 10 rupees 2 rupees ಮಾಡ್ತಾ ಅಂತ ಹೇಳಿದ್ದಾರೆ. ಇದಕ್ಕೆ ಏನು ಮೀನಿಂಗ್ ಅಂದರೆ, IRCTC ಶೇರ್ಸ್ ಯಾರು ಅವ್ರ ಡಿಮ್ಯಾಟ್ ಅಕೌಂಟಲ್ಲಿ 29 ಇಟ್ಕೊಂಡಿರ್ತಾರೆ ಅವರಿಗೆ ಈ ಸ್ಟಾಕ್ ಸ್ಪ್ಲಿಟ್ ಎಲಿಜಿಬಿಲಿಟಿ ಬರುತ್ತೆ. ಆದರೆ ಇನ್ನೊಂದು ನೋಟ್ ಮಾಡ್ಕೊಳ್ಳಿ, ಸ್ಟಾಕ್ ಸ್ಪ್ಲಿಟ್ ಆದ ಕೂಡಲೇ ಏನು ಪ್ರಾಫಿಟ್ ಅಂತ ಅಲ್ಲ, ಯಾಕಂದರೆ ಫೇಸ್ ವ್ಯಾಲ್ಯೂ ಸ್ಪ್ಲಿಟ್ ಆಗುವಾಗ ಮಾರ್ಕೆಟ್ ಪ್ರೈಸು ಸ್ಪ್ಲಿಟ್ ಆಗುತ್ತೆ. ಸದ್ಯಕ್ಕೆ IRCTC ರೇಟು ಅಪ್ರಾಕ್ಸಿಮೇಟ್ಲಿ 3,800 ಇದ್ದರೆ ಡಿವೈಡೆಡ್ ಬೈ 5 ಆಗಿಬಿಡ್ತದೆ, ಯಾಕಂದರೆ ಫೇಸ್ ವ್ಯಾಲ್ಯೂನು ಡಿವೈಡೆಡ್ ಬೈ 5 ಇದೆ. ಸೊ ಸ್ಪ್ಲಿಟ್ ಆದಮೇಲೆ IRCTC ರೇಟು ಅಪ್ರಾಕ್ಸಿಮೇಟ್ಲಿ 750-800 ರೇಂಜಲ್ಲಿ ಇರುತ್ತೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಓಲಾ ಎಲೆಕ್ಟ್ರಿಕ್ ಕಂಪ್ನಿಯವರಿಗೆ 1,500 crore ಇನ್ವೆಸ್ಟ್ಮೆಂಟ್ ಸಿಕ್ಕಿದೆ ಫಾರಿನ್ ಇನ್ವೆಸ್ಟರ್ಸಿಂದ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಅವ್ರ ಬಿಸ್ನೆಸ್ಸನ್ನು. ಹಾಗೂ ನಿಮಗೆ ಗೊತ್ತಿದ್ದಾಗೆ ಸದ್ಯಕ್ಕೆ ಅವರು ಈ ಸ್ಕೂಟರ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಸ್ಕೂಟರ್ಸು. ಹಾಂಡಾ ಕಾರ್ಸ್ ಇಂಡಿಯಾದ ಡಿವಿಷನ್ನು ಲಾಸ್ ಮಾಡಿದ್ದಾರೆ ಲಾಸ್ಟ್ ಇಯರು 2020-21 1,588 crore, ಅದರ ಮುಂಚಿನ ವರ್ಷನೂ 1,680 crore ಲಾಸ್ ಮಾಡ್ಕೊಂಡಿದ್ರು ಇಂಡಿಯಾದಲ್ಲಿ. ರ್ಯಾಪಿಡ್ ನ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರುತಿ ಸುಜುಕಿ ಅಕ್ಟೋಬರ್ ತಿಂಗಳಲ್ಲಿ ಪ್ರೊಡಕ್ಷನ್ನ 40% ಕಮ್ಮಿ ಮಾಡ್ತಾ ಅಂತ ಹೇಳಿದ್ದಾರೆ, ಯಾಕಂದರೆ ಚಿಪ್ ಶಾರ್ಟೇಜ್ ಇದೆ, ಅಷ್ಟು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗ್ತಾ ಇಲ್ಲ. ಈ ನ್ಯೂಸಿಂದ ಮಾರುತಿ ಶೇರ್ ರೇಟು ಅಪ್ರಾಕ್ಸಿಮೇಟ್ಲಿ 3% ಬಿದ್ದಿದೆ. ಹಾಗೂ ಅನ್ಕನ್ಫರ್ಮ್ಡ್ ರಿಪೋರ್ಟ್ಸ್, ಅಂದರೆ ಇನ್ನೂ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಬಂದಿಲ್ಲ, ಆದರೆ ಮೋಸ್ಟ್ ಪ್ರಾಬಬ್ಲಿ ಗೌರ್ಮೆಂಟು ಏರ್ ಇಂಡಿಯಾನ ಟಾಟಾ ಗ್ರೂಪಿಗೆ ಸೇಲ್ ಮಾಡ್ತಾರೆ. ಇದು ಅಫಿಷಿಯಲ್ ಆಗೋದು ಗೌರ್ಮೆಂಟು ಅವರ ಫಾರ್ಮನ್ ಅನೌನ್ಸ್ಮೆಂಟ್ ಮಾಡಿದ ಮೇಲೆ. GST ಕಲೆಕ್ಷನ್ಸು ಸೆಪ್ಟೆಂಬರ್ ತಿಂಗಳಲ್ಲಿ 1.17 lakh crores ಇತ್ತು, ಆಗಸ್ಟಲ್ಲಿ 1.12 lakh crores ಕಲೆಕ್ಟ್ ಮಾಡಿದರು. ಇವತ್ತು ಸಾಯಂಕಾಲ 7 ಇದೇ ಚಾನಲಲ್ಲಿ ಮಾರುಕಟ್ಟೆ ಕುಸಿತ 4 main reasons ಅಂತಂದು ವಿಡಿಯೋ ಮಾಡಿದ್ವಿ, ಮಿಸ್ ಮಾಡದೆ ನೋಡಿ. ನ್ಯೂಸ್ ನಂಬರ್ 6, ಟುಡೇ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ನ್ಯೂಸ್ ನಂಬರ್ 7, ಟುಡೇ ಸ್ಟಾಪ್ ನಿಫ್ಟಿ ಗೇನರ್ಸ್ ಆ್ಯಂಡ್ ಲೂಸರ್ಸ್. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಚೆನ್ನಾಗಿದ್ದರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲೂ ಬರೀರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮಸ್ಕಾರ.